ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಹಜರತ್ ಬಾಲೆ ಸಾಹೇಬ್ ದೇವರ ಜಾತ್ರೆ ಏಪ್ರಿಲ್ 23 ಹಾಗೂ 24ರಂದು ಜರುಗಲಿದೆ ಎಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ರಾಜ್ಕುಮಾರ್ ಪಾಟೀಲ್ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿಯ ಜವಳಗ ಬಿ ಗ್ರಾಮದ ಆರಾಧ್ಯ ದೈವ ಹಜರತ್ ಬಾಲೆ ಸಾಹೇಬ್ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಸಲು ದೇವಸ್ಥಾನ ಸಮಿತಿ ನಿರ್ಧರಿಸಿದ್ದು, ಏಪ್ರಿಲ್ 23 ಹಾಗೂ 24ರಂದು ಜಾತ್ರೆ ನಡೆಯಲಿದ್ದು, ಎರಡು ದಿನಗಳ ಕಾಲ ದೇವಸ್ಥಾನದಲ್ಲಿ ಗಂಧ ಮೆರವಣಿಗೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ. ಇನ್ನು ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಮಠಾಧೀಶರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಆದ್ದರಿಂದ ದಿನಾಂಕ 23/4/2024 ಮಂಗಳವಾರ ಧರ್ಮಸಭೆ ಇರುತ್ತದೆ. ಈ ಧರ್ಮಸಭೆ ಕಾರ್ಯಕ್ರಮ ಉದ್ಘಾಟಕರಾಗಿ ಎಲ್ಲ ಮಠಾಧೀಶರು ಆಗಮಿಸುತ್ತಿದ್ದಾರೆ. ಅದಲ್ಲದೆ ಅವತ್ತು ಅದೇ ದಿನ ಸಂಜೆ 10:30 ಗಂಧಲೇಪನ ಕಾರ್ಯಕ್ರಮ ನಡೆಯುತ್ತೆ. ಗ್ರಾಮದಿಂದ ಶ್ರೀ ಹಜರತ್ ಬಾಲೇಸಾಹೇಬ್ ದರ್ಗದವರೆಗೆ ಗಂಧ ಪಲ್ಲಕ್ಕಿ ಮುಖಾಂತರ ಹೋಗಿ ಗಂಧಲೇಪನ ಮಾಡಲಾಗುವುದು. ದಿನಾಂಕ 24/4/2024 ಬುಧವಾರ ಮುಂಜಾನೆ 8 ಶ್ರೀ ಹನುಮಾನ್ ದೇವರಿಗೆ ರುದ್ರಾಭಿಷೇಕ ಕಾರ್ಯಕ್ರಮ ಜರುಗುವುದು. ನಂತರ ಅದೇ ದಿನ ನಂತರ ರಾತ್ರಿ 8 ಬೆಳಗಿನ ಜಾವ 4 ಸಂಗೀತ ಮತ್ತು ರಸಮಂಜರಿ ಕಾರ್ಯಕ್ರಮ ಜರುಗುವುದು. ಅದೇ ದಿವಸ ನಾಲ್ಕು ಗಂಟೆಯಿಂದ ಮುಂಜಾನೆ 6 ದೀಪೋತ್ಸವ ಕಾರ್ಯಕ್ರಮ ಜರುಗುವುದು. ದೀಪೋತ್ಸವ ಕಾರ್ಯಕ್ರಮವು ಗ್ರಾಮದ ಗಡೇದ್ ಬಾಲಸಾಹ್ ಮುಖಾಂತರ ಶ್ರೀ ಹಜರತ್ ಬಾಲಸಾಹ್ ದರ್ಗಾದವರೆಗೆ ಹೋಗುತ್ತೆ. ಅದೇ ದಿವಸ ದಿನಾಂಕ 25/4/2024 ಗುರುವಾರದಂದು ಜಂಗಿ ಪೈಲ್ವಾನರಿಂದ ಕುಸ್ತಿ ಕಾರ್ಯಕ್ರಮ ಜರುಗುವುದು. ಈ ಕಾರ್ಯಕ್ರಮದಲ್ಲಿ ವಿವಿಧ ರಾಜ್ಯಗಳಿಂದ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಜಿಲ್ಲೆಯಿಂದ ಭಕ್ತಾದಿಗಳು ಆಗಮಿಸಿ ಎಲ್ಲ ಜಾತ್ರಾ ಕಾರ್ಯಕ್ರಮವು ಪ್ರತಿ ವರ್ಷವೂ ಯಶಸ್ವಿಗೊಳಿಸುತ್ತಾ ಬಂದಿರುತ್ತಾರೆ. ಈ ವರ್ಷವೂ ಕೂಡ ನಮ್ಮ ಜಾತ್ರಾ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗಲು ಎಲ್ಲ ಭಕ್ತಾದಿಗಳು ಆಗಮಿಸಿ ನಮ್ಮ ದೇವರ ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿಸಿಕೊಳ್ಳುತ್ತೇನೆ. ಇಷ್ಟು ಹೇಳಿ ನನ್ನ ಎಲ್ಲ